ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ ಸೊ ಈ ವಿಡಿಯೋದಲ್ಲಿ ನಾವು ರಿಯಾಕ್ಟ್ ಬಿಹೈಂಡ್ ದ ಸೀನ್ಸಲ್ಲಿ ಹೇಗೆ ವರ್ಕ್ ಆಗುತ್ತೆ ಎಂಬುದಾಗಿ ನೋಡೋಣ ಗೈಸ್ ಯಾರು ನನಗೆ ಶಾಪ ಹಾಕಬೇಡಿ ವಿ ಆರ್ ಗೆಟ್ಟಿಂಗ್ ಇನ್ ಟು ರಿಯಾಕ್ಟ್ ಕೋಡ್ ಐ ನೋ ದ್ಯಾಟ್ ನೀವೆಲ್ಲ ತುಂಬ ಈಗರಾಗಿ ಕೂತಿದ್ದೀರಾ ರಿಯಾಕ್ಟ್ ಕೋಡಿಂಗ್ ಹೇಳಿಯಪ್ಪ ನೀನು ಏನಪ್ಪ ಮಾಡ್ತಿದ್ದೀಯ ಆಗದಿಂದ ಥಿಯರಿ ತಿಯರಿ ತಿಯರಿ ಮಾಡ್ತಿದ್ದೀಯ ಅಂತ ಸೊ ಜಸ್ಟ್ ವಾಂಟ್ ಟು ಲೆಟ್ ಯು ನೋ ದ್ಯಾಟ್ ಟೇಕಿಂಗ್ ಸಮ್ ಟೈಮ್ ಯಾಕೆಂತ ಹೇಳಿದರೆ ಈ ಕಾನ್ಸೆಪ್ಟ್ಸ್ ಎಲ್ಲ ಗೊತ್ತಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಸೊ ನಿಮಗೆ ರಿಯಾಕ್ಟ್ ಕೋಡ್ ಬರೀಲಿಕ್ಕೆ ಗೊತ್ತಿದ್ದು ರಿಯಾಕ್ಟ್ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗೋದು ಅಂತ ಗೊತ್ತಿಲ್ಲ ಅಂತಿದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ರಿಯಾಕ್ಟ್ ಬಿಹೈಂಡ್ ದ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಎಂಬುದಾಗಿ ಸೊ ಲೆಟ್ಸ್ ಗಿಟ್ ಸ್ಟಾರ್ಟೆಡ್ ಸೊ ಗೈಸ್ ನನ್ನ ಡಿಸೈನ್ ಸ್ಕಿಲ್ಸ್ ನೋಡಿ ಡೋಂಟ್ ಬ್ಲೇಮ್ ಮಿ ನಮ್ ಅ ಪೂವರ್ ಡಿಸೈನರ್ ಸೊ ಜಸ್ಟ್ ಈ ಒಂದು ವಿಡಿಯೋಗೆ ಜಸ್ಟ್ ಬೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಿಂದ ವಿ ಆರ್ ಗೆಟಿಂಗ್ ಇನ್ ಟು ರಿಯಾಕ್ಟ್ ರಿಯಾಕ್ಟ್ ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ಇನ್ಸ್ಟಾಲ್ ಮಾಡೋದು ಫೋಲ್ಡರ್ ಸ್ಟ್ರಕ್ಚರ್ ನೋಡುವುದು ನಮ್ಮ ಕೋಡನ್ನು ಬರೆಯುವುದು ಎಲ್ಲ ಮಾಡ್ತೀನಿ ಈ ಒಂದು ವಿಡಿಯೋಗೆ ನನ್ನನ್ನು ಬೇರ್ ಮಾಡಿ ಇದು ಅರ್ಥ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಕೇಳಿ ಕೇಳಿರುವ ಕ್ಯಾವಿಯಾಟ್ಸ್ ಯಾವುದು ಅಂತ ಹೇಳಿದ್ರೆ ವಾಟ್ ಈಸ್ ಎ ಎಸ್ ಪಿ ಎ ಎಸ್ ಪಿ ಎ ಅಥವಾ ಸಿಂಗಲ್ ಪೇಜ್ ಅಪ್ಲಿಕೇಶನ್ಸ್ ಅಂದರೆ ಏನು ಎಂಬುದಾಗಿ ಒಂದು ಸೊ ನೀವು ಕೇಳಿರ್ಬೋದು ರಿಯಾಕ್ಟ್ ಈಸ್ ಅ ಸಿಂಗಲ್ ಪೇಜ್ ಅಪ್ಲಿಕೇಶನ್ ಸೊ ಯಾಕೆ ಸಿಂಗಲ್ ಪೇಜ್ ಅಪ್ಲಿಕೇಶನ್ ಅಂತ ಹೇಳ್ತಾರೆ ಒಂದು ಫಸ್ಟ್ ಕ್ವಶನ್ ಎರಡನೇದು ನೀವು ಕೇಳಿರ್ಬೋದು ರಿಯಾಕ್ಟ್ ಎಂತಾದ್ರೂ ರಿಯಾಕ್ಟ್ ಬಗ್ಗೆ ಸರ್ಚ್ ಮಾಡಿದವರು ಅವರು ಕೇಳಿರ್ಬೋದು ವಾಟ್ ಈಸ್ ಅ ವರ್ಚುವಲ್ ಡಾಮ್ ಅಂತ ಸೊ ವರ್ಚುವಲ್ ಡಾಮ್ ಅಂದರೆ ಏನು ಅಂತ ಸೊ ರಿಯಾಕ್ಟ್ ಕೋಡ್ ಮಾಡ್ಲಿಕ್ಕೆ ಇದೆಲ್ಲ ಗೊತ್ತಿರಬೇಕು ಅಂತ ಇಲ್ಲ ಆದರೆ ರಿಯಾಕ್ಟ್ ಅಂದರೆ ಯಾರು ಏನು ಅಂತ ಕೇಳಿದ್ರೆ ಅಥವಾ ಇಂಟರ್ವ್ಯೂ ಅಲ್ಲಿ ಕೇಳಿದ್ರೆ ವಾಟ್ ಈಸ್ ಅ ವರ್ಚುವಲ್ ಡಾಮ್ ಅಥವಾ ವಾಟ್ ಇಸ್ ಅ ಸಿಂಗಲ್ ಪೇಜ್ ಅಪ್ಲಿಕೇಶನ್ ಅಥವಾ ವಾಟ್ ಈಸ್ ಕ್ಲೈಂಟ್ ಸೈಡ್ ರೆಂಡ್ರಿಂಗ್ ಸೊ ಆ ಟೈಮಲ್ಲಿ ಯು ಶುಡ್ ಬಿ ಗುಡ್ ಆಫ್ ಟು ಆನ್ಸರ್ ದಿಸ್ ಯು ಯು ಹ್ಯಾವ್ ಟು ಆನ್ಸರ್ ಸೊ ಹಾಗಾದ್ರೆ ಈ ಸಿಂಗಲ್ ಪೇಜ್ ಅಪ್ಲಿಕೇಶನ್ ಅಂದ್ರೆ ಏನು ವರ್ಚುವಲ್ ಡಾಮ್ ಅಂದ್ರೆ ಏನು ಕ್ಲೈಂಟ್ಸ್ ಆ್ಯಂಡ್ ರೆಂಡ್ರಿಂಗ್ ಅಂದ್ರೆ ಏನು ಅಂತ ಹೇಳಿ ಒಂದು ಚಿಕ್ಕ ಎಕ್ಸಾಂಪಲ್ ಮುಖಾಂತರ ನೋಡೋಣ ಸೊ ಇದು ನಿಮ್ಮ ಬ್ರೌಸರ್ ಗೂಗಲ್ ಕ್ರೋಮ್ ಆಗಲಿ ಏನೇ ಆಗಲಿ ಇದು ನಿಮ್ಮ ಸರ್ವರ್ ಅಲ್ಲಿ ರಿಯಾಕ್ಟ್ ಅಪ್ಲಿಕೇಶನ್ ನಾವು ಹೋಸ್ಟ್ ಮಾಡಿದೇವೆ ಫಾರ್ ಎಕ್ಸಾಂಪಲ್ ಡಬ್ಲ್ಯೂ 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 ಫೇಸ್ ಫೇಸ್ಬುಕ್ ಡಾಟ್ ಕಾಮ್ ಎಂಬ ಒಂದು ಸರ್ವರ್ ಅಲ್ಲಿ ನಾವು ರಿಯಾಕ್ಟ್ ಅಪ್ಲಿಕೇಶನ್ ಅನ್ನು ರಿಯಾಕ್ಟ್ ಅಪ್ಲಿಕೇಶನ್ ಅನ್ನು ಹೋಸ್ಟ್ ಮಾಡಿದೇವೆ ನಿಮ್ಮ ಬ್ರೌಸರ್ ನೀವು ಬ್ರೌಸರಿಗೆ ಹೋಗ್ತೀರಿ ಗೂಗಲ್ ಕ್ರೂಮಿಗೆ ಹೋಗ್ತೀರಿ ಅಲ್ಲಿ ಹೋಗಿ ಡಬ್ಲ್ಯೂ 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 ಡಾಟ್ ಫೇಸ್ಬುಕ್ ಡಾಟ್ ಕಾಮ್ ಅಂತ ಯು ಆರ್ ಎಲ್ ಅಲ್ಲಿ ಟೈಪ್ ಮಾಡಿ ನೀವು ಎಂಟರ್ ಮಾಡ್ತೀರಿ ಸೊ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಫೇಸ್ಬುಕ್ ಡಾಟ್ ಕಾಮ್ ಹಾಗೇನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಬ್ರೌಸರಿಂದ ಒಂದು ರಿಕ್ವೆಸ್ಟ್ ಹೋಗುತ್ತೆ ಆ ಸರ್ವರಿಗೆ ಸೊ ಯಾವ ಅಪ್ಲಿಕೇಶನಿಗೆ ನೀವು ಕೇಳ್ತಾ ಇದ್ದೀರಿ ಫಾರ್ ಎಕ್ಸಾಂಪಲ್ ಇಲ್ಲಿ ಡೋ ಫೇಸ್ಬುಕ್ ಡಾಟ್ ಕಾಮ್ ಅಂತ ಸೊ ಫೇಸ್ಬುಕ್ ಡಾಟ್ ಕಾಮ್ ಎಂಬ ಸರ್ವರಿಗೆ ಒಂದು ರಿಕ್ವೆಸ್ಟ್ ಹೋಗುತ್ತೆ ಅಲ್ಲಿಂದ ಅಲ್ಲಿಂದ ಸೆಟ್ ಆಫ್ ಎಚ್ ಡಿ ಎಮ್ ಎಲ್ ಫೈಲ್ ನಿಮಗೆ ರಿಟರ್ನ್ ಆಗುತ್ತೆ ಸಿ ಸಾರಿ ಆ ಸಿಂಗಲ್ ಎಚ್ ಟಿ ಎಮ್ ಎಲ್ ಫೈಲ್ ನಿಮಗೆ ರಿಟರ್ನ್ ಆಗುತ್ತೆ ಓಕೆ ಆ ಸಿಂಗಲ್ ಎಚ್ ಟಿ ಎಮ್ ಎಲ್ ಫೈಲ್ ನಿಮಗೆ ರಿಟನ್ ಆಗುತ್ತೆ ಆ ಎಚ್ ಟಿ ಎಮ್ ಎಲ್ ಫೈಲಲ್ಲಿ ಯು ವಿಲ್ ಹ್ಯಾವ್ ಸಮ್ ಜಾವಾ ಸ್ಕ್ರಿಪ್ಟ್ ಬಂಡಲ್ ಫೈಲ್ಸ್ ಓಕೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬ್ರೌಸರಿಂದ ನೀವು ಫೇಸ್ಬುಕ್ ಡಾಟ್ ಕಾಮ್ ಅಂತ ಕ್ಲಿಕ್ ಮಾಡಿದ್ರಿ ಕ್ಲಿಕ್ ಮಾಡುವಾಗ ಅದು ಫೇಸ್ಬುಕ್ ಇದು ಸರ್ವರಿಗೆ ಹೋಗುತ್ತೆ ಫೇಸ್ಬುಕ್ ಇಂದ ಸರ್ವರಿಂದ ಒಂದು ಎಚ್ ಟಿ ಎಮ್ ಎಲ್ ಫೈಲ್ ನಿಮಗೆ ರಿಟರ್ನ್ ಆಗುತ್ತೆ ಆ ಎಚ್ ಟಿ ಎಮ್ ಎಲ್ ಫೈಲ್ ಒಳಗೆ ಯಾವ ಹೆಚ್ ಟಿ ಎಮ್ ಎಲ್ ಕಂಟೆಂಟು ಇರಲ್ಲ ಜಸ್ಟ್ ಅ ಸ್ಕ್ರಿಪ್ಟ್ ಡೌನ್ಲೋಡಬಲ್ ಫೈಲ್ಸ್ ಅಥವಾ ಜಾವಾ ಸ್ಕ್ರಿಪ್ಟ್ ಬಂಡಲ್ ಫೈಲ್ಸ್ ಇರುತ್ತೆ ಅಷ್ಟೇ ಅಷ್ಟೇ ಇರುವಂಥದ್ದು ಸೊ ಆ ಎಚ್ ಟಿ ಎಮ್ ಎಲ್ ಫೈಲ್ ಫೇಸ್ಬುಕ್ಕಿಗೆ ರೀಚ್ ಆಗುವಾಗ ನಾವು ಇದರ ಎಕ್ಸಾಕ್ಟ್ ಎಚ್ ಟಿ ಎಮ್ ಎಲ್ ಫೈಲ್ ಹೇಗಿರುತ್ತೆ ಎಂಬುದಾಗಿ ನೋಡೋಣ ಸೊ ಅ ಸಿಂಪಲ್ ಎಚ್ ಟಿ ಎಮ್ ಎಲ್ ಫೈಲ್ ವಿತ್ ಸಮ್ ಜಾವಾ ಸ್ಕ್ರಿಪ್ಟ್ ಡೌನ್ಲೋಡಬಲ್ಸ್ ಅದು ಬ್ರೌಸರಿಗೆ ಬರುತ್ತೆ ಬ್ರೌಸರಿಗೆ ಬಂದ ನಂತರ ಬ್ರೌಸರ್ ಏನು ಮಾಡುತ್ತೆ ಅಂತ ಹೇಳಿದರೆ ಆ ಸ್ಕ್ರಿಪ್ಟ್ ಫೈಲ್ಸನ್ನು ಡೌನ್ಲೋಡ್ ಮಾಡುತ್ತೆ ಆ ಎಚ್ ಟಿ ಎಮ್ ಎಲ್ ಪೇಜ್ ಒಳಗಿದ್ದಂತಹ ಸ್ಕ್ರಿಪ್ಟ್ ಫೈಲನ್ನು ಡೌನ್ಲೋಡ್ ಮಾಡುತ್ತೆ ಸೊ ಡೌನ್ಲೋಡ್ ಮಾಡಿದ ನಂತರ ಅಲ್ಲಿಂದ ರಿಯಾಕ್ಟ್ ಅಪ್ಲಿಕೇಶನ್ ಬೂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರಿಯಾಕ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಸೊ ರಿಯಾಕ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆದ ಮೇಲೆ ನಿಮ್ಮ ಬ್ರೌಸರಲ್ಲಿ ಅದು ರೆಂಡರ್ ಆಗುತ್ತೆ ದಟ್ಸ್ ಹೌ ಯು ಕೆನ್ ಸಿ ದ ಹೋಮ್ ಪೇಜ್ ಆಫ್ ಫೇಸ್ಬುಕ್ ಓಕೆ ಆ ಜಾವಸ್ಕ್ರಿಪ್ಟ್ ಡೌನ್ಲೋಡ್ ಆಗಿ ನಿಮ್ಮ ರಿಯಾಕ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ರಿಯಾಕ್ಟ್ ಅಪ್ಲಿಕೇಶನ್ ಬೂಟ್ ಆಗಿ ರಿಯಾಕ್ಟ್ ಅಪ್ಲಿಕೇಶನ್ ನಿಮ್ಮ ಡಾಮ್ ಅಲ್ಲಿ ಪೇಂಟ್ ಆಗುತ್ತೆ ಸೊ ಇದಕ್ಕೆ ಕ್ಲೈಂಟ್ ಸೈಡ್ ರೆಂಡರಿಂಗ್ ಅಂತ ಹೇಳ್ತಾರೆ ದಿಸ್ ವರ್ಡ್ ಕ್ಲೈಂಟ್ ಸೈಡ್ ರೆಂಡರಿಂಗ್ ಸರ್ವರ್ ಅಲ್ಲಿ ಯಾವುದೇ ಎಚ್ ಟಿ ಎಮ್ ಎಲ್ ರೆಂಡರ್ ಆಗಲ್ಲ ಜಸ್ಟ್ ಅ ನಾರ್ಮಲ್ ಎಚ್ ಟಿ ಎಮ್ ಎಲ್ ಪೇಜ್ ವಿಥೌಟ್ ಎಚ್ ಟಿ ಎಮ್ ಎಲ್ ಕಂಟೆಂಟ್ ಜಸ್ಟ್ ಕೆಲವು ಜಾವಾಸ್ಕ್ರಿಪ್ಟ್ ಲಿಂಕ್ಸ್ ಇರುತ್ತೆ ಆ ಲಿಂಕ್ಸ್ ಈ ಕಡೆ ಬರುತ್ತೆ ಆ ಬಂದ ಲಿಂಕ್ಸ್ ನಿಮ್ಮ ಬ್ರೌಸರ್ ಅಲ್ಲಿ ಡೌನ್ಲೋಡ್ ಆಗಿ ಡೌನ್ಲೋಡ್ ಆದ ಮೇಲೆ ಯಾವ ಜಾವ ಸ್ಕ್ರಿಪ್ಟ್ ಕೋಡ್ ಇದೆಯೋ ಆ ಜಾವ ಸ್ಕ್ರಿಪ್ಟ್ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ ಎಕ್ಸಿಕ್ಯೂಟ್ ಆದಾಗ ನಿಮ್ಮ ಡಾಮ್ ರೆಂಡರ್ ಆಗುತ್ತೆ ಸೊ ದಿಸ್ ಈಸ್ ಕ್ಲೈಂಟ್ ಸೈಡ್ ರೆಂಡರಿಂಗ್ ಕ್ಲೈಂಟ್ ನಿಮ್ಮ ಬ್ರೌಸರಲ್ಲಿ ರೆಂಡರ್ ಆಗುವಂಥದ್ದು ಸರ್ವರಲ್ಲಿ ಏನೂ ರೆಂಡರ್ ಆಗುವುದಿಲ್ಲ ಓಕೆ ಸೊ ರಿಯಾಕ್ಟ್ ಈಸ್ ಅ ಫ್ರಂಟ್ ಆ್ಯಂಡ್ ಫ್ರೇಮ್ ವರ್ಕ್ ಅಥವಾ ಕ್ಲೈಂಟ್ ಸೈಡ್ ಫ್ರೇಮ್ ವರ್ಕ್ ಅಂತ ಕರೀತಾರೆ ಸೊ ಅದಕ್ಕೆ ನೀವು ರಿಯಾಕ್ಟನ್ನು ಬ್ರೌಸರಲ್ಲಿ ಎಕ್ಸಿಕ್ಯೂಟ್ ಮಾಡುವಂಥದ್ದು ಸೊ ದಿಸ್ ಈಸ್ ಕ್ಲೈಂಟ್ ಸೈಡ್ ರೆಂಡರಿಂಗ್ ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಫೇಸ್ಬುಕ್ ಡಾಟ್ ಕಾಮಿಗೆ ಹೋದ್ರಿ ಇನ್ನು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಫೇಸ್ಬುಕ್ ಡಾಟ್ ಕಾಮ್ ಶ್ಲಾಶ್ ನೋಟಿಫಿಕೇಶನ್ ಎಂಬ ಪೇಜಸ್ಗೆ ಹೋಗ್ತೀರಿ ಸೊ ಯೂಸ್ ಇದ್ದು ಕೆಲವು ಇಂಟರಾಕ್ಷನ್ಸ್ ಆಗುತ್ತೆ ಇಲ್ಲಿ ಯೂಸರ್ ಇದು ಕೆಲವು ಇಂಟರಾಕ್ಷನ್ಸ್ ಆಗುತ್ತೆ ಸೊ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಫೇಸ್ಬುಕ್ ಡಾಟ್ ಕಾಮ್ ಕಾಂ ನೋಟಿಫಿಕೇಶನ್ ಎಂಬ ಪೇಜಿಗೆ ಹೋಗ್ತೀರಿ ಸೊ ಟ್ರೆಡಿಷನಲ್ ವೆಬ್ ಅಪ್ಲಿಕೇಶನ್ಸ್ ಅಲ್ಲಿ ಸೊ ನೀವು ನೋಡಿರ್ಬಹುದು ಪಿ ಎಚ್ ಪಿ ಅಲ್ಲಿ ಮಾಡಿದಂಥ ವೆಬ್ ಅಪ್ಲಿಕೇಶನ್ಸ್ ಅಲ್ಲಿ ನೀವೇನು ಮಾಡ್ತೀರಿ ಯು ಆರ್ ಮೇಕಿಂಗ್ ಒನ್ ಮೋರ್ ರಿಕ್ವೆಸ್ಟ್ ಟು ದ ಸರ್ವರ್ ಟ್ರಡಿಷ್ನಲ್ ನಾನು ರಿಯಾಟ್ ಅಪ್ಲಿಕೇಶನಲ್ಲಿ ಹೇಳ್ತಾ ಇಲ್ಲ ಟ್ರೆಡಿಷನಲ್ ವೆಬ್ ಅಪ್ಲಿಕೇಷನಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಫೇಸ್ಬುಕ್ ಡಾಟ್ ಕಾಮ್ ಸ್ಲಾಶ್ ನೋಟಿಫಿಕೇಶ್ ಇದ್ದರೆ ಯು ಆರ್ ಮೇಕಿಂಗ್ ಒನ್ ಮೋರ್ ರಿಕ್ವೆಸ್ಟ್ ಟು ದ ಸರ್ವರ್ ಅದಾದ ಮೇಲೆ ಆ ನೋಟಿಫಿಕೇಷನ್ಸ್ ಇದು ಎಚ್ ಡಿ ಎಮ್ ಎಲ್ ಪೇಜಸ್ ಅನ್ನು ತಗೊಂಡು ಬರ್ತೀರಿ ಬ್ರೌಸರಲ್ಲಿ ರೆಂಡರ್ ಮಾಡ್ತೀರಿ ಸೊ ದಿಸ್ ಇಸ್ ವಾಟ್ ಯೂಸ್ ಟು ಡು ಆದರೆ ಅರ್ಥ ಮಾಡ್ಕೊಳ್ಳಿ ಗೈಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಟ್ ಅಪ್ಲಿಕೇಶನ್ಸ್ ಅಲ್ಲಿ ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಫೇಸ್ಬುಕ್ ಡಾಟ್ ಕಾಮ್ ಸ್ಲ್ಯಾಶ್ ನೋಟಿಫಿಕೇಷನ್ಸ್ಗೆ ಹೋಗುವಾಗ ಇನ್ನೊಂದು ರಿಕ್ವೆಸ್ಟ್ ನೀವು ಸರ್ವರ್ಗೆ ಮಾಡ್ತಾ ಇಲ್ಲ ಇನ್ನೊಂದು ರಿಕ್ವೆಸ್ಟ್ ನೀವು ಸರ್ವರ್ಗೆ ಮಾಡ್ತಾ ಇಲ್ಲ ನೀವು ಸ್ಲ್ಯಾಶ್ ನೋಟಿಫಿಕೇಶನ್ಗೆ ಹೋಗುವಾಗ ನಿಮ್ಮ ರಿಯಾಕ್ಟ್ ಅಪ್ಲಿಕೇಶನ್ ಆಗ ಫಸ್ಟ್ ಟೈಮ್ ಬಂದ ರಿಯಾಕ್ಟ್ ಅಪ್ಲಿಕೇಶನ್ ಏನಿದೆ ನಿಮ್ಮ ಬ್ರೌಸರಿಗೆ ರಂಡರ್ ಆಗಿರುವಂತಹ ಸ್ಕ್ರಿಪ್ಟ್ ಡೌನ್ಲೋಡಬಲ್ ಫೈಲ್ ಫೈಲ್ಸ್ ಇದೆ ಅಲ್ಲ ಅದರಿಂದ ಡೌನ್ಲೋಡ್ ಆದ ರಿಯಾಕ್ಟ್ ಅಪ್ಲಿಕೇಶನ್ ಏನಿದೆಯೋ ಅದೇ ದ್ಯಾಟ್ ವಿಲ್ ಟೇಕ್ ಕೇರ್ ಆಫ್ ಗೆಟ್ಟಿಂಗ್ ದ ನೋಟಿಫಿಕೇಷನ್ ಪೇಜ್ ಯು ಆರ್ ನಾಟ್ ಮೇಕಿಂಗ್ ಒನ್ ಮೋರ್ ರಿಕ್ವೆಸ್ಟ್ ನೀವು ಇನ್ನೊಂದು ರಿಕ್ವೆಸ್ಟ್ ಸರ್ವರಿಗೆ ಮಾಡ್ತಾ ಇಲ್ಲ ನೋಟಿಫಿಕೇಶನ್ ಪೇಜಿಗೋಸ್ಕರ ಇನ್ನೊಂದು ರಿಕ್ವೆಸ್ಟ್ ಮಾಡ್ತಾ ಇಲ್ಲ ರಿಯಾಕ್ಟ್ ಎ ಬ್ರೌಸರಲ್ಲಿ ರನ್ ಆಗುವಂಥ ರಿಯಾಕ್ಟ್ ಅಪ್ಲಿಕೇಶನ್ ಏನು ಮಾಡ್ತಿದೆ ಅದೇ ದ್ಯಾಟ್ ವಿಲ್ ಬಿ ದ ರೆಸ್ಪಾನ್ಸಿಬಲ್ ಫಾರ್ ಗೆಟ್ಟಿಂಗ್ ದ ನೋಟಿಫಿಕೇಶನ್ ಪೇಜ್ ಸೊ ಅದಕ್ಕೆ ಸಿಂಗಲ್ ಪೇಜ್ ಅಪ್ಲಿಕೇಶನ್ ಅಂತ ಹೇಳ್ತಾರೆ ಸೊ ಫಸ್ಟ್ ಟೈಮ್ ಮಾತ್ರ ಯು ಆರ್ ಮೇಕಿಂಗ್ ಅ ರಿಕ್ವೆಸ್ಟ್ ಯು ಆರ್ ಗೆಟಿಂಗ್ ಎನ್ ಎಚ್ ಡಿ ಎಮ್ ಎಲ್ ಪೇಜ್ ಬ್ಯಾಕ್ ಸೆಕೆಂಡ್ ಟೈಮ್ ನೀವು ಏನಾದರೂ ರಿಕ್ವೆಸ್ಟ್ ಮಾಡೋದು ಅಂತ ಇದ್ದರೆ ಅದೆಲ್ಲ ರಿಯಾಕ್ಟೇ ಮ್ಯಾನೇಜ್ ಮಾಡಿಕೊಳ್ಳುತ್ತೆ ಪುನಃ ಇನ್ನೊಂದು ರಿಕ್ವೆಸ್ಟ್ ಸರ್ವರಿಗೆ ಮಾಡಲ್ಲ ಫಾರ್ ಫರ್ದರ್ ರಿಕ್ವೆಸ್ಟ್ ಎವ್ರಿಥಿಂಗ್ ವಿಲ್ ಬಿ ಹ್ಯಾಂಡಲ್ಡ್ ಇನ್ಸೈಡ್ ದ ಬ್ರೌಸರ್ ಎವ್ರಿಥಿಂಗ್ ವಿಲ್ ಬಿ ಹ್ಯಾಂಡಲ್ಡ್ ಇನ್ಸೈಡ್ ದ ಕ್ಲೈಂಟ್ ರಿಯಾಕ್ಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಫಾರ್ ಎಕ್ಸಾಂಪಲ್ ನೋಟಿಫಿಕೇಶನ್ ಮಾಡೋದಿದ್ರು ಫಾರ್ ಎಕ್ಸಾಂಪಲ್ ಒಂದು ಬಟನ್ ಕ್ಲಿಕ್ ಮಾಡುವಾಗ ಒಂದು ಮಾಡಲ್ ಬರುವುದು ಅಂತಿದ್ರು ಸೊ ಏನೇ ಯೂಸರ್ ಇಂಟರಾಕ್ಷನ್ ಮಾಡೋದು ಅಂತಿದ್ರು ರಿಯಾಕ್ಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಇನ್ನೊಂದು ರಿಕ್ವೆಸ್ಟ್ ಹೋಗುವುದಿಲ್ಲ ಆ್ಯಂಡ್ ದಟ್ಸ್ ವೈ ರಿಯಾಕ್ಟ್ ಇಸ್ ಸೂಪರ್ ಫಾಸ್ಟ್ ಅಂಡ್ ದಟ್ಸ್ ವೈ

so that will give a very good user experience so user experience good. page refresh everything happens on the fly so this is how react works okay first request get the html second request no, no sending any request request a new server again everything will be taken care by react ಸೊ ರಿಯಾಕ್ಟ್ ನ್ಯೂ ಪೇಜ್ ಅನ್ನು ನಿಮಗೆ ರೆಂಡರ್ ಮಾಡುತ್ತೆ ಎಲ್ಲ ಬ್ರೌಸರ್ ಅಲ್ಲಿ ಸರ್ವರ್ ಅಲ್ಲಿ ಕನೆಕ್ಷನ್ ಇಲ್ಲ ನೆನಪಿಟ್ಕೊಳ್ಳಿ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ಕ್ಲೈಂಟ್ ಸೈಡ್ ಫ್ರೇಮ್ ವರ್ಕ್ ಫ್ರಂಟ್ ಎಂಡ್ ಫ್ರೇಮ್ ವರ್ಕ್ ಸೊ ದಿಸ್ ಇಸ್ ಕಾಲ್ಡ್ ಎಸ್ ಸಿಂಗಲ್ ಪೇಜ್ ಅಪ್ಲಿಕೇಶನ್ ಒನ್ ಸಿಂಗಲ್ ಪೇಜ್ ಅಪ್ಲಿಕೇಶನ್ ಫಸ್ಟ್ ಒಂದು ಬರುತ್ತೆ ಅದಾದ ನಂತರ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಸೊ ಹಾಗಾದ್ರೆ ಈ ವರ್ಚುವಲ್ ಡಾಮ್ ಅಂದ್ರೆ ಏನು ಸೊ ನಾರ್ಮಲ್ ಜಾವಾ ಸ್ಕ್ರಿಪ್ಟ್ ಅಪ್ಲಿಕೇಶನ್ಸ್ ಅಲ್ಲಿ ವಿಥೌಟ್ ಯೂಸಿಂಗ್ ರಿಯಾಕ್ಟ್ ನೀವು ಏನೇ ಯೂಸರ್ ಇಂಟರಾಕ್ಷನ್ ಮಾಡೋದಿದ್ರು ಯೂಸರ್ ಇಂಟರಾಕ್ಷನ್ ಅಂತ ಹೇಳಿದ್ರೆ ಒಂದು ಫಾರ್ಮ್ ಫಿಲ್ಅಪ್ ಮಾಡೋದು ಅಂತಿದ್ರು ಅಥವಾ ಒಂದು ಬಟನ್ ಕ್ಲಿಕ್ ಮಾಡೋದು ಅಂತಿದ್ರು ಅಥವಾ ಎನಿ ಅದರ್ ಥಿಂಗ್ಸ್ ಮಾಡೋದು ಅಂತಿದ್ರು ಎನಿ ಅದರ್ ಯೂಸರ್ ಇಂಟರಾಕ್ಷನ್ ಅಪ್ಲಿಕೇಶನ್ ಅಲ್ಲಿ ಯೂಸರ್ ಇದು ಇಂಟರಾಕ್ಷನ್ ಬರುದು ಅಂತಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಡಾಮ್ ಸೊ ಫಾರ್ ದ ಪೀಪಲ್ ಹೂ ಡಸಂಟ್ ನೋ ಡಾಮ್ ದಯಮಾಡಿ ನಮ್ಮ ಸ್ಕ್ರಿಪ್ಟ್ ಟ್ಯೂಟೋರಿಯಲ್ಸ್ ನೋಡಿ ಅದರಲ್ಲಿ ನಾನು ಹೇಳಿದ್ದೇನೆ ಅಥವಾ ಜಾವಸ್ಕ್ರಿಪ್ಟ್ ಕೋರ್ಸ್ ನೋಡಿ ಸೊ ಡಾಮ್ ಅಂದರೆ ನಿಮ್ಮ ಬ್ರೌಸರ್ ಅಲ್ಲಿ ರೆಂಡರ್ ಆಗಿರುವಂತ ಎಚ್ ಟಿ ಎಮ್ ಎಲ್ ಪೇಜ್ ಓಕೆ ಇಟ್ಸ್ ಅ ಟ್ರೀ ಸ್ಟ್ರಕ್ಚರ್ ತರ ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ನೀವು ನೀವೊಂದು ಬಟನ್ ಕ್ಲಿಕ್ ಮಾಡುವಾಗ ಈ ಡಾಮ್ ಏನಾಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಸ್ಟಾರ್ಟ್ ಇಂದ ಎಂಡ್ ತನಕ ರೀರೆಂಡರ್ ಆಗುತ್ತೆ ಇನ್ನ ನಾರ್ಮಲ್ ಜಾಬಾ ಸ್ಕ್ರಿಪ್ಟ್ ಅಪ್ಲಿಕೇಶನ್ ಆದರೆ ರಿಯಾಕ್ಟ್ ಅಪ್ಲಿಕೇಶನ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ವರ್ಚುವಲ್ ಡಾಮ್ ಓಕೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ವರ್ಚುವಲ್ ಡಾಮ್ ಸೊ ಈ ವರ್ಚುವಲ್ ಡಾಮ್ ಇಲ್ಲಿರುತ್ತೆ ಈ ವರ್ಚುವಲ್ ಡಾಮ್ ಅ ಕಾಪಿ ಆಫ್ ದಿಸ್ ಡಾಮ್ ಡಾಮ್ ಈ ಇದೊಂದು ಕಾಪಿ ಆಗಿರುತ್ತೆ ಅದು ಇಲ್ಲಿ ಇರುತ್ತೆ ವರ್ಚುವಲ್ ಡಾಮ್ ಸೊ ನೀವೊಂದು ಬಟನ್ ಕ್ಲಿಕ್ ಮಾಡುವಾಗ ಈ ವಿಲ್ ರಿಫ್ಲೆಕ್ಟ್ ಇನ್ ಹಿಯರ್ ಚೇಂಜಸ್ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಓಕೆ ದ ಚೇಂಜಸ್ ವಿಲ್ ರಿಫ್ಲೆಕ್ಟ್ ಇನ್ ದ ವರ್ಚುವಲ್ ಡಾಮ್ ರಿಯಲ್ ಡಾಮ್ ಅಲ್ಲಿ ರಿಫ್ಲೆಕ್ಟ್ ಆಗಲ್ಲ ರಿಯಲ್ ಡಾಮ್ ಅಲ್ಲಿ ರಿಫ್ಲೆಕ್ಟ್ ಆಗಲ್ಲ ಫಾರ್ ಎಕ್ಸಾಂಪಲ್ ಒಂದು ಬಟನ್ ಕ್ಲಿಕ್ ಮಾಡುವಾಗ ನಾರ್ಮಲ್ ಜಾವ ಸ್ಕ್ರಿಪ್ಟ್ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಡಾಮ್ ಎಂಟೈರ್ಲಿ ರೀಲೋಡ್ ಆಗುತ್ತೆ ಇನ್ನೊಂದು ಬಟನ್ ಕ್ಲಿಕ್ ಆಗುವಾಗ ಇನ್ನೊಮ್ಮೆ ಎಂಟೈರ್ಲಿ ಡಾಮ್ ರೀಲೋಡ್ ಆಗುತ್ತೆ ಸೊ ಎಚ್ ಟೆ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ ತನಕ ಕಂಪ್ಲೀಟ್ ಆಗಿ ಟ್ರಾವರ್ಸ್ ಆಗುತ್ತೆ ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್ ಆದರೆ ರಿಯಾಕ್ಟಲ್ಲಿ ಇದರ ಕಾಪಿ ಈ ಡಾಮ್ ಇದು ಕಾಪಿಯನ್ನು ನಾವು ಮಾಡ್ತೀವಿ ಸಮಥಿಂಗ್ ಕಾಲ್ ಇಸ್ ವರ್ಚುವಲ್ ಡಾಮ್ ಸೊ ನೀವು ಏನು ಚೇಂಜಸ್ ಮಾಡ್ತಿರೋ ಆ ಚೇಂಜಸ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಮೇಯ್ನ್ ಡಾಮ್ ಅಲ್ಲಿ ರಿಫ್ಲೆಕ್ಟ್ ಆಗೋಲ್ಲ ಓಕೆ ಸೊ ಒನ್ಸ್ ಯುವರ್ ಡಾಮ್ ನೀವು ಏನು ಚೇಂಜಸ್ ಮಾಡ್ತಿರೋ ಅದು ಕಂಪ್ಲೀಟ್ ಆದ ನಂತರ ಈ ವರ್ಚುವಲ್ ಡಾಮ್ ಏನು ಮಾಡುತ್ತೆ ಅಂತೇಳಿದರೆ ಈ ಡಾಮಲ್ಲಿ ಯಾ ಎಲ್ಲಿ ಚೇಂಜಸ್ ಇದೆಯೋ ನೆನಪಿಟ್ಕೊಳ್ಳಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲಿ ಚೇಂಜಸ್ ಆಗಿದೆಯೋ ಆ ಚೇಂಜಸ್ ಮಾತ್ರ ಅಪ್ಡೇಟ್ ಆಗುತ್ತೆ ಹೊರತಾಗಿ ದ ಟೋಟಲ್ ಎಂಟೈರ್ ಡಾಮ್ ಸ್ಟ್ರಕ್ಚರ್ ಚೇಂಜ್ ಆಗಲ್ಲ ಐ ಮೀನ್ ಟೋಟಲ್ ಎಂಟೈರ್ ಡಾಮ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿ ಪುನಃ ರೀರೆಂಡರ್ ಆಗೋಲ್ಲ ಎಲ್ಲಿ ಚೇಂಜಸ್ ಬೇಕಿದೆಯೋ ಅಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಒಂದು ಬಟನ್ ಕ್ಲಿಕ್ ಮಾಡುವಾಗ ಮಾಡೆಲ್ ಅಪ್ ಬರುತ್ತೆ ನಾರ್ಮಲ್ ಜಾವ ಸ್ಕ್ರಿಪ್ಟಲ್ಲಿ ಆ ಬಟನ್ ಕ್ಲಿಕ್ ಮಾಡುವಾಗ ಎಂಟೈರ್ ಡಾಮ್ ರಿ ರೆಂಡರ್ ಆಗುತ್ತೆ ಆದರೆ ರಿಯಾಕ್ಟ್ ಅಪ್ಲಿಕೇಶನಲ್ಲಿ ನೀವೊಂದು ಬಟನ್ ಕ್ಲಿಕ್ ಮಾಡುವಾಗ ಈ ಪರ್ಟಿಕ್ಯುಲರ್ ಡಾಮ್ ವರ್ಚುವಲ್ ಡಾಮ್ ರೀ ರೆಂಡರ್ ಆಗುತ್ತೆ ಎಂಟೈರ್ಲಿ ಎಲ್ಲಿ ಚೇಂಜಸ್ ಬೇಕು ಒಂದು ಮಾಡೆಲ್ ಬರಬೇಕಲ್ಲ ಆ ಮಾಡಲನ್ನು ಮಾತ್ರ ಈ ಮೇನ್ ಡಾಮಲ್ಲಿ ಚೇಂಜಸ್ ಮಾಡುತ್ತೆ ಹೊರತಾಗಿ ಈ ಎಂಟೈರ್ ಡಾಮ್ ಚೇಂಜಸ್ ಆಗೋದಿಲ್ಲ ಆ್ಯಂಡ್ ದಟ್ಸ್ ವೈ ದ್ಯಾಟ್ಸ್ ವೈ ರಿಯಾಕ್ಟ್ ಈಸ್ ಫಾಸ್ಟ್ ನನ್ನ ಪ್ರಾಬ್ಲಿ ನಮ್ಮ ಕೋರ್ಸ್ ಸ್ಟ್ರಕ್ಚರ್ ವೀಡಿಯೋದಲ್ಲಿ ಹೇಳಿದ್ ರಿಯಾಕ್ಟ್ ಇಸ್ ಫಾಸ್ಟ್ ಅಂತ ಅದಕ್ಕೆ ಯಾಕೆಂತ ಹೇಳಿದ್ರೆ ಡಾಮ್ ರೀರೆಂಡರ್ ರೆಂಡರ್ ಆಗಲ್ಲ ಜಸ್ಟ್ ವರ್ಚುವಲ್ ಡಾಮ್ ಅಲ್ಲಿ ರೀರೆಂಡರ್ ಆಗಿ ಆ ಚೇಂಜಸ್ ಮಾತ್ರ ಡಾಮ್ ಅಲ್ಲಿ ಬರೆಸುತ್ತೆ ಸೊ ದಿಸ್ ಈಸ್ ಅಬೌಟ್ ಸಿಂಗಲ್ ಪೇಜ್ ಅಪ್ಲಿಕೇಶನ್ ದಿಸ್ ಈಸ್ ಅಬೌಟ್ ವರ್ಚುವಲ್ ಡಾಮ್ ಅಂಡ್ ದಿಸ್ ಇಸ್ ಅಬೌಟ್ ಕ್ಲೈಂಟ್ ಸೈಡ್ ರೆಂಡ್ರಿಂಗ್ ಗೈಸ್ ನಿಮ್ಗೆ ಇದು ಗೊತ್ತಿರಬೇಕು ಅಂತ ಏನು ಹಂಡ್ರೆಡ್ ಪರ್ಸೆಂಟ್ ರೂಲ್ಸ್ ಇಲ್ಲ ಸೊ ನಾನು ಇದು ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ ಇಂಟರ್ವ್ಯೂ ಇಂಟರ್ವ್ಯೂಗೋಸ್ಕರ ಇದು ತುಂಬ ಹೆಲ್ಪ್ ಆಗುತ್ತೆ ಇಂಟರ್ವ್ಯೂಗೋಸ್ಕರ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಬಿಹೈಂಡ್ ದ ಸೀನ್ಸ್ ನಿಮ್ಮ ರಿಯಾಕ್ಟ್ ಅಪ್ಲಿಕೇಶನ್ ಹೇಗೆ ಬೇಕು ಎಂಬುದಾಗಿ ಒಂದು ಕ್ಲಿಯರ್ ಕಟ್ ಐಡಿಯಾನೂ ಸಿಗುತ್ತೆ ಸೊ ನೆನಪಿಟ್ಕೊಳ್ಳಿ ಈ ವಿಡಿಯೋವನ್ನು ಪದೇ ಪದೇ ನೋಡಿ ನಿಮಗೆ ಅರ್ಥ ಆಗುತ್ತೆ ಇನ್ ಕೇಸ್ ಅರ್ಥ ಆಗಿಲ್ಲ ಆದರೆ ಟೈಮ್ ನಮ್ಮ ಡೆವಲಪರ್ ಕಮ್ಯುನಿಟೀಸಲ್ಲಿ ಕ್ವೆಶನ್ಸ್ ಹಾಕಿ ಸೊ ಹಾಗಾದರೆ ನಮ್ಮ ಥಿಯರಿಟಿಕಲ್ ಸೆಷನ್ಸ್ ಮುಗೀತು ಐ ಆಮ್ ಸೋ ಸಾರಿ ಗೈಸ್ ಸ್ವಲ್ಪ ಥಿಯರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಕಲಿಯಲಿಕ್ಕೋಸ್ಕರ ಸೊ ನೆಕ್ಸ್ಟ್ ವಿಡಿಯೋದಿಂದ ವಿ ಆರ್ ಗೆಟಿಂಗ್ ಇನ್ ಟು ಕೋಡ್ ವಿ ಆರ್ ಕ್ರಿಯೇಟಿಂಗ್ ಅ ನ್ಯೂ ಫೈಲ್ ವಿ ಆರ್ ಇನ್ಸ್ಟಾಲಿಂಗ್ ನ್ಯೂ ಡಿಪೆಂಡೆನ್ಸೀಸ್ ಆ್ಯಂಡ್ ವಿ ಆರ್ ಸ್ಟಾರ್ಟಿಂಗ್ ವಿತ್ ರಿಯಾಕ್ಟ್ ಸೊ ಅಲ್ಲಿವರೆಗೂ ನಾನು ಸ್ವಲ್ಪ ನೀರೆಲ್ಲ ಕುಡಿತೇನೆ ಯು ಟೇಕ್ ಕೇರ್ ಈ ವಿಡಿಯೋ ಪುನಃ ನೋಡಿ ಆ್ಯಂಡ್ ಹ್ಯಾವ್ ಸಮ್ ಫನ್ ಟೇಕ್ ಕೇರ್